ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. 2021-22 ಸಾಲಿನ ಸೆಕೆಂಡ್ ಪಿ ಯು ಸಿ ಯಾರ್ಯಾರು ಖಾಸಗಿ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಪಿ ಯು ಬೋರ್ಡ್ ಕಡೆಯಿಂದ. ಅಪ್ಡೇಟ್ ಏನನ್ನು ತಿಳಿಸ್ಕೊಡ್ತೀನಿ. ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಬಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ವೀಡಿಯೋ ಇಷ್ಟ ಆದ ಲೈಕ್ನ ಮಾಡಿ. 2021 ಸಾಲಿನಲ್ಲಿ ಯಾರು 2021 ಸಾಲಿನಲ್ಲಿ ಎಸ್ ಎಸ್ ಸಿ ಪಾಸ್ ಆಗಿದ್ದಾರೆ ಅಂದರೆ ಎಸ್ ಎಸ್ ಸಿ ಪೂರಕ ಪರೀಕ್ಷೆ ಯಾರ್ಯಾರು 2021 ಪಾಸ್ ಆಗಿದ್ದಾರೆ ಅವರು ಯಾರ್ಯಾರು ಪ್ರೈವೇಟ್ ಸ್ಟೂಡೆಂಟ್ಸ್ ಅಂದರೆ ನೀವು ಖಾಸಗಿ ವಿದ್ಯಾರ್ಥಿಗಳಾಗಿ ಯಾರು ಹೋಗಬೇಕು ಅಂದ್ಕೊಂಡಿದ್ದೀರಾ ಹೋಗಿದ್ದೀರಾ ಅವರು ನೀವು ಸಿಂಪಲ್ಲಾಗಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಪಿ ಯು ಬಿಡಿಂದ ಕೊಟ್ಟಿದ್ದಾರೆ, ಪಿ ಯು ಬಿಡಿಂದ ರಿಜಿಸ್ಟರ್ ಆಗಬೇಕಾಗುತ್ತೆ. ಏನಂದರೆ ದಿನಾಂಕ 31/3/2022 ನೀವು 17 ವರ್ಷ ಆಗಿರಬೇಕು. 17 ವರ್ಷ ಆದರೆ ಮಾತ್ರ ನೀವು ಎಲ್ಲ ಸರ್ಕಾರಿ ಗೌರ್ಮೆಂಟ್ ಪದವಿ ಕಾಲೇಜುಗಳನ್ನು ನೀವು ಖಾಸಗಿ ವಿದ್ಯಾರ್ಥಿಗಳಿಗೆ ನೋಂದಣಿ ಮಾಡ್ಕೋಬೋದು. ಅದಕ್ಕೆ ಅವಕಾಶ ಒಳಕಲ್ಪಿಸಿದ್ದಾರೆ. ದಿನಾಂಕ 27/11/2022 ನಿಗದಿಪಡಿಸಲಾಗಿತ್ತು ಅಂದರೆ ದಿನಾಂಕ 21 ತಾರೀಖುವರೆಗೂ ನಿಗದಿಪಡಿಸಲಾಗಿತ್ತು. ಕನಿಷ್ಠ 10 ದಿನಗಳ ವಿಸ್ತರಣೆ ಮಾಡಿದ್ದಾರೆ. ನೀವು ನಿಮ್ಮ ಕಾಲೇಜುಗಳಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ಕೊಟ್ಟು ನೀವು ಖಾಸಗಿ ವಿದ್ಯಾರ್ಥಿಯಾಗಿ ನೋಂದಾಯಿಸ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು ಇಂಪಾರ್ಟೆಂಟ್ ಅಂದ್ಬಿಟ್ಟು ದಂಡ ಶುಲ್ಕವಿಲ್ಲದೆ, ಯಾವುದೇ ದಂಡ ಶುಲ್ಕವಿಲ್ಲದೆ ಯಾರು ಪಾಸ್ ಆಗಿರ್ತಾರೆ ಅವ್ರು ಮಾತ್ರ 21 ಸಾಲ ಪತ್ತಿರ್ತಾರೆ ಅವ್ರು ಮಾತ್ರ ಅಂದು ಮೆನ್ಷನ್ ಮಾಡಿದ್ದಾರೆ. ನೀವು ದಂಡ ಬಿಲ್ಲಂದರೆ 9 ಡಿಸೆಂಬರ್ 9 ಲಾಸ್ಟ್ ಡಿಸೆಂಬರ್ 9 ಡಿಸೆಂಬರ್ 21 ಲಾಸ್ಟ್ ಡೇಟ್ ಆಗ್ತದೆ. ಮತ್ತು ಕಾಲೇಜಿನವರು ಶುಲ್ಕವನ್ನು ಪಾವತಿಸಿ ಮಾಡಲು ಅಂದ್ಬಿಟ್ಟು 13 ಡಿಸೆಂಬರ್ ಲಾಸ್ಟ್ ಡೇಟ್ ಆಗ್ತದೆ. ಮತ್ತು ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಲು ಕೂಡ 13 ಡಿಸೆಂಬರ್ ಲಾಸ್ಟ್ ಡೇಟ್ ಆಗುತ್ತೆ. ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಲು 13 ತನಕ ಲಾಸ್ಟ್ ಡೇಟ್ ಆಗಿರುತ್ತದೆ. ಮತ್ತು ಕಾಲೇಜಿನವರು ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೆ ನಿಮ್ಮ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಅದು 15 ತಾರೀಕು ಲಾಸ್ಟ್ ಆಗಿರುತ್ತದೆ. ಇವತ್ತಿಗೆಲ್ಲ ಬಂದ್ಬಿಟ್ಟು 21 ನೀವು ಕಾಲೇಜ್ ಶುಲ್ಕ ಕಟ್ಟಲು ವಿತ್ ನೀವು ಫೀ ಇದು ದಂಡ ಕಟ್ಟಬೇಕಾಗುತ್ತೆ. ಯಾಕಂದರೆ ಲೇಟ್ ಮಾಡಿರೋಕ್ಕೂ ದಂಡ ಕಟ್ಟಬೇಕಾಗುತ್ತೆ. ದಂಡ ಕಟ್ಟಕ್ಕೆ 21 ಲಾಸ್ಟು, ಕಾಲೇಜಿನವ್ರು ಕೊಡೋಕ್ಕೆ 23, ನಂತರ ಡಿಪಾರ್ಟ್ಮೆಂಟಿಗೆ ಕೊಡೋಕ್ಕೆ 25 ಟೈಮ್ ಇರ್ತದೆ. ನಿಮ್ಮ ಆದಷ್ಟು ಬೇಕು 9 ತಾರೀಕೊಳಗೆ ನೀವು ಕಟ್ಟಬೇಕಾಗುತ್ತೆ. ಡಿಸೆಂಬರ್ 9 ನೀವು ದಂಡ ಶುಲ್ಕ ಬರೋದೇ ಫ್ರೀಯಾಗಿ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಯಾವುದಾದ್ರು ನಿಮ್ಮ ಹತ್ರ ಯಾವುದಾದ್ರು ಕೂಡ ಸರ್ಕಾರಿ ಕಾಲೇಜುಗಳಲ್ಲಿ ಹೋಗಿ ರಿಜಿಸ್ಟರ್ ಆಗಬೇಕಾಗುತ್ತೆ. 31/3/2022 ಅಂದರೆ ಮಾರ್ಚ್ 31/2022 ಅಲ್ಲಿಯವರೆಗೆ ನಿಮಗೆ 17 ವರ್ಷ ತುಂಬಿರಬೇಕು. 17 ವರ್ಷ ತುಂಬಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತಾರೆ. ಇದರಲ್ಲಿ ಕೊಟ್ಟಿದ್ದಾರೆ ನಿಮಗೆ ತಿಳ್ಕೊಬೋದು ನೀವು. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು ಫಾರ್ ಖಾಸಗಿ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ವಿದ್ಯಾರ್ಥಿಗಳು ಇವರಿಗೆ ಗೊತ್ತಿರಲ್ಲ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವರಿಗೆ ತಿಳಿಸ್ಕೊಡಿ ಎಂದು ನನಗೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.